ನಮಸ್ಕಾರ. ಅವ್ರದ್ದು ಪರ್ವ ತುಂಬ ಇಷ್ಟ. ಪದೇ ಬಿಟ್ಟರೆ ಮನೆಗಳಲ್ಲಿ ಮದುಮಗಳು ನಂಗೆ ತುಂಬ ಇಷ್ಟ. ಕುವೆಂಪು ಅವರು ಬರೆದಿರೋದು ಮಲೆನಾಡಿನ ಚಿತ್ರಣ, ಪರಿಸರದ ಚಿತ್ರಣ ಎಷ್ಟು ದಟ್ಟವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ ಅದು ಓದ್ತಾ ಇದ್ರೆ ಅದರಲ್ಲೇ ಕಳೆದೋಗ್ತೀವಿ ನಾವು. ನಾನು ಅವರ ಕಾಡಿನ ಕಥೆಗಳು ಬಹಳ ಇಷ್ಟ ಆಗುತ್ತೆ. ಅವರು ಶಿಕಾರಿ ಮಾಡ್ತಾ ಇದ್ದಂಥ ರೀತಿ, ಹಾಗೇ ಈ ಕಾಡಿನ ಕಥೆಗಳಲ್ಲಿ ಈ ಬೇಟೆಗಳ ಬಗ್ಗೆ ಬಹಳ ಚೆನ್ನಾಗಿ ಬರೀತಾರೆ. ಹುಲಿ, ಚಿರತೆ, ನರಭಕ್ಷಕ ಆಗಿದ್ದು ಇದೆಲ್ಲನೂ ಅದು ಜಿಮ್ ಕಾರ್ಬೆಟ್ ಅವ್ರದ್ದು ರೂಪಾಂತರ. ಅದು ಬಹಳ ಚೆನ್ನಾಗಿದೆ. ಬೇಸರ ಆದಾಗ ಸ್ವಲ್ಪ ಸಕಲೇಶ್ಪುರ ಕಡೆ ಹೋಗ್ತೀನಿ. ಹೋಗಿ ಆ ಕಾಡಿನ ಮಧ್ಯೆ ಇದ್ದು ಇನ್ನೆಲ್ಲೂ ಹೋಗಲ್ಲ, ಸುಮ್ಮನೆ ಹೋಗಿ ಆ ಪಕ್ಷಿಗಳ ಕಾಡು, ಆ ಜೀರ್ ಜುಂಬೆ ಸೌಂಡು, ನೀರಿನ ಸೌಂಡು, ಅದನ್ನು ಕೇಳ್ತಾ ಸುಮ್ಮನೆ ಕೂತಿರುವಂಥದ್ದು ಅಷ್ಟೇ ಇಷ್ಟ ನನಗೆ. ನಾನು ಇದುವರೆಗೂ 27 ವರ್ಷ ಆಯಿತು ಯಾವುದೊಂದು ಫೈಲನ್ನು ನಾನು ಮನೆಗೆ ತೊಗೊಂಡೋಗಿ ನೋಡಿದ್ದೇ ಇಲ್ಲ. ಮುಂದೆ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ಕೋಬೇಕು ಸಮಾಜದ ಮುಂದೆ, ಯಾಕಂದರೆ ನಾವು ಟೀಚರ್ ಫ್ಯಾಕಲ್ಟಿ ಏನಿರುತ್ತೆ ನಮ್ಮನ್ನು ಎಲ್ಲ ಸಮಾಜ ತುಂಬ ಒಂಥರ ಲೆನ್ಸಿಂದ ನೋಡ್ತಾ ಇರ್ತಾರೆ. ವಿ ಶುಡ್ ಬಿ ರೋಲ್ ಮಾಡೆಲ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ದಾಸರ ಪದ ಅಂಬಿಗ ನಾನಿನ್ನ ನಂಬಿದೆ ಒಂದು ಹೇಳಿ ಮೇಡಮ್. ಅಷ್ಟು ಒಳ್ಳೆ ಧ್ವನಿ ಇಲ್ಲ ನನಗೆ ಹೇಳಲಿಕ್ಕೆ ಅಲ್ಲ, ಆದರೂ ನೋಡ್ತಾ ಇರೋರು ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ರೆ ಕಷ್ಟ. ಬಹಳಷ್ಟಿದೆ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರ ಮಣನ ನಂಬಿದೆ, ಅದಿದೆ. ತುಂಬ ದೇವರ ಶ್ಲೋಕಗಳೆಲ್ಲ ಹೇಳ್ಕೊಡ್ತಾ ಇದ್ರು. ಬಹುಶಃ ಅವಾಗ ರೇಡಿಯೋದಲ್ಲಿ ಒಂದು ಝೇಂಕಾರ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ, ಮಕ್ಕಳಿಗಾಗಿ ಬರ್ತಾ ಇತ್ತು. ನಮ್ಮಪ್ಪ ಅದನ್ನು ಕಂಪಲ್ಸರಿ ಕೇಳಿಸೋರು. ಅದನ್ನು ಬರ್ಕೊಳ್ಬೇಕಾಗಿತ್ತು, ಬರ್ಕೊಂಡು ಆ ಪೊಯಮ್ನ ರಿಸೈಟ್ ಮಾಡಿ ನಮ್ಮಪ್ಪಂಗೆ ಅದನ್ನು ವಾಪಸ್ ಹೇಳಬೇಕಿತ್ತು. ಅದರಲ್ಲಿ ಒಂದು ಹಾಡು ನಂಗೆ ಬಹಳ ನೆನಪಿರೋದು ಅಂದರೆ, ನೋಡಮ್ಮ ಮುಗಿಲ ತುಂಬ ಬೆಳಕಿನ ಮಲ್ಲಿಗೆ, ಹಾರಿ ಹೋಗಿ ಕಿತ್ತು ತಂದು ಮುಡಿಸಲೇನು ತುರುಬಿಗೆ, ನೋಡಮ್ಮ. ತುಂಬ ಒಳ್ಳೆ ಲಿಟ್ರೇಚರ್.